ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯ ಸರ್ಕಾರದ ಆರೋಪಕ್ಕೆ ಉತ್ತರ ಕೊಟ್ಟರು. ಇನ್ನೊಂದು ಕಡೆ ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಜೊತೆಗೆ ಗಾಂಧಿ ಭವನದಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬಾಕಿ ತೆರಿಗೆ ಹಣ ಎಷ್ಟು, ಹೇಗೆ ರಾಜ್ಯಕ್ಕೆ ನಷ್ಟ ಆಗ್ತಿದೆ ಅನ್ನುವ ಅಂಕಿ ಅಂಶಗಳನ್ನು ವಿವರಿಸಿದ್ರು. ಜಾರಿಯಾಗೋದಕ್ಕೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ವ್ಯಾಟ್ ಟ್ಯಾಕ್ಸ್ ಇತ್ತು. ವ್ಯಾಟ್ ಟ್ಯಾಕ್ಸ್ ಇದ್ದಾಗ ವ್ಯಾಟ್ ಎಷ್ಟು ಹಾಕಬೇಕು, ಎಷ್ಟು ಕಮ್ಮಿ ಮಾಡಬೇಕು, ಎಲ್ಲಾ ಸ್ವಾಯತ್ತತೆ ನಮ್ಮ ರಾಜ್ಯಕ್ಕೆ ಇರ್ತಾ ಇತ್ತು. ಆದ್ರೆ GST ಬಂದ ಮೇಲೆ ನಮ್ಗೆ ಸ್ವಾಯತ್ತತೆ ಇಲ್ಲ, ನಾವು GST ಕೌನ್ಸಿಲ್ ಅಲ್ಲೇ ತೀರ್ಮಾನ ಮಾಡಬೇಕು. ಸ್ವಾಯತ್ತತೆ ಹೋಯ್ತು ಇರ್ಲಿ. ಉದಾಹರಣೆಗೆ 2019-20 ನಮ್ಗೆ ಬರಬೇಕಾಗಿದ್ದು 61,044 crore, ಆಕ್ಚುವಲ್ ಆಗಿ ಬಂದಿದ್ದು 42,147 crore, ಕೋತ ಆಗಿದ್ದು ನಮ್ಗೆ 18,897 crore ಕೋತ ಆಗಿತ್ತು. ಇದು ಶಾರ್ಟ್ ಫಾಲ್ ಅಂತಾರೆ GST ಅಲ್ಲಿ. ಪ್ರೊಟೆಕ್ಟೆಡ್ ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಆಕ್ಚುವಲ್ ರೆವಿನ್ಯೂ ಅಲ್ಲಿ ಶಾರ್ಟ್ ಫಾಲ್ ಇಷ್ಟು ಅಂತ. ಆ ವರ್ಷ ನಮ್ಗೆ 14,497 crore ಕಾಂಪನ್ಸೇಷನ್ ಬಂತು GST ಇಂದ. ಆದ್ರೆ ಬರ್ತಾ ಬರ್ತಾ ನೋಡಿ, ಈಗ 2023-24 ಟ್ಯಾಕ್ಸ್ ರೇಟು 14% ಅಲ್ಲಿ ಬೆಳೆದಿದ್ದಿದ್ರೆ ನಮ್ಗೆ 1,03,106 crore ಬರಬೇಕಾಗಿತ್ತು ಟ್ಯಾಕ್ಸ್. ಆದ್ರೆ ಆಕ್ಚುವಲ್ ಆಗಿ ಬಂದಿರೋದು 70,000 crore ಬಂದಿದೆ. ನಮಗೆ ನಷ್ಟ ಶಾರ್ಟ್ ಫಾಲ್ 34,570 crore, 1,000 crore ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಒಂದು 32. ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಮಾಜದ ಅಭಿವೃದ್ಧಿ ಆಗಲ್ಲ ಅಂತ ಬಿಜೆಪಿ ನಾಯಕಿ ಸುಮಲತಾ ಗುಡುಗಿದ್ರು. News 8 ಸಂದರ್ಶನದಲ್ಲಿ ಮಾತನಾಡಿದ ಸುಮಲತಾ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೋಗುವ ವಿಷಯವನ್ನೂ ಸಸ್ಪೆನ್ಸ್ ಆಗೇ ಇಟ್ರು. ಯಾರ ಪರ ಯಾರ ಜೊತೆ ಪ್ರಚಾರ ಮಾಡ್ತೀನಿ ಮುಖ್ಯ ಅಲ್ಲ, ಮತ್ತೊಮ್ಮೆ ಮೋದಿ ಪ್ರಧಾನಿ ಮಾಡೋದೇ ನಮ್ಮ ಗುರಿ ಅಂತ ಹೇಳಿದ್ರು. ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿದ್ರೆ ಆದ್ರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಬರಲಿಲ್ಲ ಅಲ್ಲಿ, ಅಥವಾ ಕುಮಾರಸ್ವಾಮಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋದು ಕೂಡ ಬಂದಿಲ್ಲ. ಇದೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಕೇವಲ ಬಿಜೆಪಿನ ಅಥವಾ ಇದು ಹೇಗೆ ಏನು ಅಂತ ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಇದೆಲ್ಲ ನಾನು ಇನ್ನು ಡೀಟೇಲ್ಡ್ ಆಗಿ ನಾನು ಡಿಸ್ಕಸ್ ಮಾಡಿಲ್ಲ. ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮ್ಗಿಲ್ಲಿ ಅಗತ್ಯ ಇದೆ, ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದ್ರೆ ನಾನು ಎಲ್ಲಿ ಹೋಗೋಕ್ಕೂ ರೆಡಿ. ನಾನು ಹೇಳಿದೆ, ನೀವು ಐ ಆಮ್ ಅ ಪರ್ಸನ್ ಹೂಸ್ ನೋನ್ ನಾಟ್ ಜಸ್ಟ್ ಇನ್ ಕರ್ನಾಟಕ, ಕೇರಳದಲ್ಲೂ ಫ್ಯಾನ್ಸ್ ಇದ್ದಾರೆ, ಆಂಧ್ರದಲ್ಲೂ ಫ್ಯಾನ್ಸ್ ಇದ್ದಾರೆ, ಅದೇ ಎಲ್ಲ ಭಾಷೆಗಳು ನಾನು ಮಾತಾಡ್ತೀನಿ. ಸೊ ಎನಿವೇರ್ ಯು ವಾಂಟ್ ಐ ಆಮ್ ರೆಡಿ ಟು ಕಮ್ ಅಂಡ್ ವರ್ಕ್ ಫಾರ್ ಯು. ಅಲ್ಲ, ಮಂಡ್ಯದಲ್ಲಿ ಇಟ್ಸ್ ಗಿವನ್ ಅಲ್ವಾ, ಅದು ಅದನ್ನ ಸ್ಪೆಷಲ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದೇ ಅಗತ್ಯ ಏನಿಲ್ಲ. ಬಟ್ ಖಂಡಿತ ನಾನು ಅವತ್ತು ಮಾತಾಡಿರೋ ಸಭೆ ನನ್ನ BJPಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು. ಉಳಿದಿದ್ದೆಲ್ಲ ಎರಡನೇ ಮಾತು. ನನ್ನ ಫೋಕಸ್ ಏನಿದ್ರು BJP ಅಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ NDA. ಬಟ್ ಏನಕ್ಕೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕಿಂತ ನಮ್ಗೆ ಇಂಪಾರ್ಟೆಂಟ್ ಇಶ್ಯೂಸ್ನ ನಾನು ನೋಡ್ತೀನಿ ಆ ರೀತಿ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ನನ್ನ ಭವಿಷ್ಯವೇ ನಾನು ಬಿಟ್ಟು ನಾನು ಪಾರ್ಟಿಗೆ ಸೇರೋಕೆ ರೆಡಿ ಆದವಳು ನಾನು. ಸೊ ಹಂಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಮಂಡ್ಯದಲ್ಲಿ ಏನಾಗತ್ತೆ, ನಾನು ಪ್ರಚಾರಕ್ಕೆ ಹೋಗ್ತೀನಾ, ಅವ್ರ ಜೊತೆಲಿ ಹೋಗ್ತೀನಾ, ಇವ್ರ ಜೊತೆಲಿ ಹೋಗಲ್ವಾ ಅನ್ನೋದಕ್ಕಿಂತ ಇನ್ನ ಬಿಗ್ ಫೋಕಸ್, ದೊಡ್ಡ ಗುರಿ ಇದೆ ನಮಗೆ. ಅದನ್ನ ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 degree ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.